ತತ್ವಸ್ಥ ಆಗಿದ್ದಾರೆ. ಹಿಂಗಾಗಿ ಅವ್ರಿಗೆ ಕಾಂಗ್ರೆಸ್ ಅವರು ಕಾಳ ಒಂದು ನಾಳೆ ನಾನು ರಾಮದುರ್ಗ ಬಿಟ್ಟು ಹೋಗ್ತಾ ಇದ್ದೆ. ಈಗ ಎಲ್ಲ ತಾಲೂಕಲ್ಲಿ ನಾನು ಅಲ್ಲಿ ಪ್ರಚಾರಕ್ಕೆ ಅಲ್ಲಿ ಪ್ರಮುಖರಿಗೆ ಭೇಟಿ ಆಗುವಂಥದ್ದು ಈಗಾಗಲೇ ಆಲ್ಮೋಸ್ಟ್ ಎಲ್ಲ ತಾಲೂಕು ಉಳಿದಿದ್ದಾವೆ. ರಾಮದುರ್ಗ ಒಂದು ಉಳಿದಿತ್ತು, ನಾಳೆ ರಾಮದುರ್ಗ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ಈಗಾಗಲೇ ಮಹದೇವಪ್ಪ ಯಾದವ್ರ ಜೊತೆ ಅವರ ಮಾತಾಡಿದ್ದೆ, ನಾನು ಬಸ್ಸಲ್ಲಿ ಮಾತಾಡಿದ್ದೆ ಫೋನ್ ಮುಖಾಂತರ. ಮತ್ತು ಅವರು ಸಹಿತ ನೀವು ನಾಳೆ ಬನ್ನಿ ನಾವೆಲ್ಲ ಕೂತು ಮಾತಾಡೋಣ ಅಂತ ಅವರು ಹೇಳಿದ್ದಾರೆ. ಮತ್ತು ಅಲ್ಲಿ ಏನೋ ಹಿಂದಿನ ಅಭ್ಯರ್ಥಿಯಾಗಿದ್ದರು ಭಾರತೀಯ ಜನತಾ ಪಾರ್ಟಿ ಚಿಕ್ಕ ರೇವಣ್ಣವರು, ಅವ್ರ ಜೊತೆಗೂ ನಾನು ಮಾತಾಡಿದ್ದೇನೆ. ಹೀಗಾಗಿ ಎಲ್ಲರೂ ಕೂಡಿಕೊಂಡು ಕೆಲಸ ಮಾಡ್ತೀವಿ. ಈ ಒಂದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಎಲ್ಲರೂ ನಮ್ಮಲ್ಲಿ ಲೀಡರ್ಸ್ ಇದ್ದಾರಲ್ಲ, ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ. ಅಲ್ಲಿ ಕಾರ್ಯಕರ್ತರ ಒಂದು ದೊಡ್ಡ ಟೀಮ್ ಇದೆ ನಮ್ಮ ರಾಮದುರ್ಗದಲ್ಲಿ, ಮತ್ತು ಜನರ ಬೆಂಬಲ ಇದೆ. ಹೀಗಾಗಿ ಮಹದೇವಪ್ಪ ಯಾದವ್ರನ್ನು ವಿಶ್ವಾಸ ತೆಗೆದುಕೊಂಡು ಚಿಕ್ಕರಿಯವ್ರನ್ನು ವಿಶ್ವಾಸ ತೆಗೆದುಕೊಂಡು ಅಲ್ಲಿ ನಾಳೆ ನಾನು ಹೋಗ್ತಾ ಇದ್ದೇನೆ, ಅಲ್ಲಿ ಪ್ರವಾಸ ಮಾಡ್ತೇನೆ. ಎಲ್ಲವೂ ಸರಿ ಆಗ್ತದೆ. ಅವರೇನು ಕಾಂಗ್ರೆಸ್ ಹೋಗುವಂತ ಪ್ರಶ್ನೆ ಇಲ್ಲ. ನಿನ್ನೆ ನಾನು ಬೈಲಹೊಂಗಲದಲ್ಲಿ ಕ್ಯಾಂಪೇನ್ ಮಾಡಿದಾಗ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಮುಖರು ಭೇಟಿ ಆದಂಥ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ ಪಾಟೀಲ್ ಏನಿದ್ದಾರೆ ಮಾಜಿ ಶಾಸಕರು, ಅವರು ನನ್ನ ಜೊತೆ ಇದ್ದರು. ಜಗದೀಶ್ ಬೆಟ್ಟುಗುಡ್ಡು ಅವರು ನನ್ನ ಜೊತೆ ಇದ್ದರು. ನಮ್ಮ ಶಂಕರ್ ಅವರು ಸಹಿತ ನಮ್ಮ ಜೊತೆ ಇದ್ದು ಎಲ್ಲರೂ ಕೂಡಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಸಾಯಂಕಾಲ ನಡೆದಂಥ ಬೂತ್ ಮಟ್ಟದ ಕಾರ್ಯಕ್ರಮದಲ್ಲಿ ಸಹಿತ ಎಲ್ಲರೂ ಭಾಗವಹಿಸಿ, ಮತ್ತು ಇಲ್ಲಿದ್ದಂಥ ಲೀಡರ್ಸ್ ಆಲ್ಮೋಸ್ಟ್ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಒಂದು ಸಭೆಯನ್ನು ಯಶಸ್ವಿಯಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಬೈಲಹೊಂಗದಲ್ಲಿ ಇವತ್ತು ಎಲ್ಲರೂ ಅವ್ರಿಗೆ ಪಣ ತೊಡಿದ್ದಾರೆ. ನಿನ್ನೆ ಈ ಸಲ ಕನಿಷ್ಠ ಪಕ್ಷ 25,000 ನೀರು ನಾವು ಬೈಲಹೊಂಗದಲ್ಲಿ ಕೊಡ್ತೇವೆ ಅನ್ನೋದು ಆ ಒಂದು ಭರವಸೆಯ ಮೇಲೆ ಆ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸರ್, ಈಗ ಜೆ ಡಿ ಎಸ್ ಜೊತೆ ಅಲಯನ್ಸ್ ಬಗ್ಗೆ ಮಾತಾಡಿದ್ರೆ ನಾರ್ತ್ ಕರ್ನಾಟಕ ಅವ್ರ ಒಟ್ಟೆ ಇಲ್ಲ, ಲಾಸ್ಟ್ ಎಲೆಕ್ಷನ್ ಒಂದು ನಾನು ಹೇಳ್ತೀನಿ, ಇವತ್ತು ಯಾವುದೇ ಪಕ್ಷಕ್ಕೆ ಶಕ್ತಿ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎದುರಲಿಕ್ಕಿಲ್ಲ, ಆದರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ತೆಗೆದುಕೊಂಡಂಥ ಮತಗಳಿದ್ದವಲ್ಲ ದೊಡ್ಡ ಪ್ರಮಾಣದಲ್ಲಿ ಮತ ಕೊಟ್ಟಿದ್ದಾರೆ. 15,000 ಇರ್ಬೋದು, 20,000 ಇರ್ಬೋದು, 30,000 ಇರ್ಬೋದು, ಅವೆಲ್ಲವೂ ಸಹಿತ ಅದಕ್ಕೊಂದು ಇಂಪಾರ್ಟೆನ್ಸ್ ಇರ್ತದೆ, ಒಂದು ಕೊಡುಗೆ ಇಂಪಾರ್ಟೆನ್ಸ್ ಇರ್ತದೆ. ಹೀಗಾಗಿ ಅವರ ಶಕ್ತಿ ಮತ್ತು ಇಬ್ಬರು ಕೂಡಿರೋದ್ರಿಂದ ಇನ್ನೂ ಪ್ಲಸ್ ಆಗ್ತಾರೆ, ಅವ್ರಿಗೆ ಇನ್ನೂ ಶಕ್ತಿ ಜನರಲ್ಲಿ ಒಂದು ವಿಶ್ವಾಸ ಪಡ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬರೀ ನಾರ್ತ್ ಕರ್ನಾಟಕ ಇವನು ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸಹಿತ ಇವತ್ತು ಜೆ ಡಿ ಎಸ್ಗೆ ಒಂದು ಶಕ್ತಿ ಇದೆ, ಸಾಕಷ್ಟು ಜನ ಅಲ್ಲಿ ಎಮ್ ಎಲ್ ಎಗಳು ಆಯ್ಸಿ ಬರುತ್ತಾರೆ. ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಹಿತ ಜೆ ಡಿ ಎಸ್ಗೆ ತನ್ನದೇ ಆದ ಒಂದು ಶಕ್ತಿ ಇದೆ, ಅಸ್ತಿತ್ವ ಇದೆ. ಆ ಹಿನ್ನೆಲೆ ಅವರು ಸಹಕಾರ ಕೊಟ್ಟಿದ್ರು ನಮ್ಗಿನ್ನೂ ಹೆಚ್ಚು ಶಕ್ತಿ. ಸರ್, ಈಗ ಬಿಜೆಪಿ ರಾಷ್ಟ್ರೀಯ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಕುಟುಂಬ ರಾಜಕಾರಣ ಈಗ ಇಲ್ಲಿ ಇವ್ರು ನೋಡಿದ್ರೆ ಅವ್ರ ಮನೆತನ ಎಲ್ಲ ರಾಜಕೀಯ ಅವ್ರಿಗೆ ನೋಡಿ, ಒಂದು ನಾನು ಹೇಳ್ತೀನಿ, ಒಂದು ರಾಷ್ಟ್ರೀಯ ವಿಚಾರಧಾರೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ ಇವತ್ತು ಅಲಯನ್ಸ್ ಆಗಿದ್ದಾರೆ. ಇದು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬಹುಶಃ ಅತ್ಯಂತ ಯಶಸ್ವಿಯಾದಂಥ ಒಂದು ಒಕ್ಕೂಟ. ಇವತ್ತು ಯಾವುದಾದ್ರು ಇದ್ದರೆ ಎನ್ ಡಿ ಎ ಒಕ್ಕೂಟ ಕಂಪೇರಿಂಗು ಇಂಡಿಯಾ ಒಕ್ಕೂಟ ನಾವು ನೋಡಿದಾಗ ಇಂಡಿಯಾ ಒಕ್ಕೂಟ ಫೇಲ್ಯೂರ್ ಆಗಿದೆ. ಫಸ್ಟ್ ಮಮತಾ ಬ್ಯಾನರ್ಜಿ ಹೊರಗೆ ಬಂದುಬಿಟ್ರು, ಇವತ್ತು ಬೆಳಿಗ್ಗೆ ಪತ್ರಿಕೆ ನೋಡಿದರೆ ಅಲ್ಲಿ ಪಿ ಡಿ ಪಿ ಏನೋ ಜಮ್ಮು ಕಾಶ್ಮೀರದಲ್ಲಿ ಅದು ಇವತ್ತು ಹೊರಗೆ ಬಂದು ಇಂಡಿಪೆಂಡೆಂಟ್ ಆಗಿ ನಿಲ್ತೆ ಅಂತ ಹೇಳಿದ್ದಾರೆ. ಹೀಗಾಗಿ ಅಲ್ಲಿ ಆ ಇಂಡಿಯಾ ಒಕ್ಕೂಟದಲ್ಲಿ ಯಾವುದೇ ನಿಜವಾದಂಥ ಒಗ್ಗಟ್ಟಿಲ್ಲ, ಇವತ್ತು ಇಂಡಿಯಾದಲ್ಲಿದೆ. ಹೀಗಾಗಿ ಇವತ್ತು ಅಲ್ಲಿ ಇದ್ದಂಥ ಎಲ್ಲರೂ ಕೂತ್ಕೊಂಡು ನಮ್ಮ ಗುರಿ 370 ಸ್ಥಾನ ಬಿ ಜೆ ಪಿ, 400 ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಎ ಒಕ್ಕೂಟ ತೆಗೆದುಕೊಳ್ಬೇಕು. ಆ ಗುರಿ ಸಾಧನೆ ಮಾಡಲಿಕ್ಕೆ ಎಲ್ಲರೂ ಒಂದು ಸಹಕಾರ ಬೇಕು, ಆ ಸಹಕಾರ ತೆಗೆದುಕೊಂಡು ನಾವು ಕೆಲಸ ಮಾಡಿ. ಸರ್, ನಿಮ್ಮ ನಾಯಕರುಗಳೇ ಜೆ ಡಿ ಎಸ್ಗೆ ಜೆ ಡಿ ಎಸ್ ಸಂಬಂಧ ಹೇಳ್ತಿದ್ರು, ಮೊನ್ನೆ ಯಡಿಯೂರಪ್ಪನವರೇ ಹೇಳ್ತಿದ್ರು ಅಪ್ಪ ಮಕ್ಕಳ ಪಕ್ಷಕ್ಕೆ ಹೋಗಬೇಡ್ರಿ ಅಂತ. ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಧಾನಸೌಧದಲ್ಲಿ ಹೇಳ್ತಿದ್ರು ಅಪ್ಪ ಮಕ್ಕಳ ಪಕ್ಷಕ್ಕೆ ಹೋಗಬೇಡ್ರಿ, ರಸ್ತೆಗೆ ಬಂದು ನಿಲ್ತೀರಿ ಅಂತ ತಂದು. ಈಗ ನೀವು ಅವ್ರ ಜೊತೆ ಮತ್ತೆ ಕೈ ಜೋಡಿಸ್ತಾ ಇದ್ದಾರೆ, ನೀವು ಈಗ ಎಲ್ಲಿ ಹೋಗ್ತೀರಿ? ನೋಡಿ, ಒಂದು ನಾನು ಒಂದು ಪಕ್ಷದ ವ್ಯವಸ್ಥೆ ಇದೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಪ್ರತಿ ಹಂತದಲ್ಲಿ ಇದು ನಿಂತು ನೀರಲ್ಲ, ಅರಿಯುವಂಥ ನೀರು. ಹೀಗಾಗಿ ಇವತ್ತು ಒಂದು ಬದಲಾವಣೆಯ ದಿಕ್ಕಿನಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಇವತ್ತು ಕೆಲವು ವರ್ಷಗಳ ಹಿಂದೆ ಮನೆ ದೇವೇಗೌಡರು ಬಿ ಜೆ ಪಿ ಕೂಡ ಬರ್ತಾರೆ ನಮ್ಮ ಜೊತೆ ಇರ್ತಾರೆ ಅನ್ನೋದು ಯಾರೂ ನಂಬುತ್ತಿಲ್ಲ. ಆದರೆ ಅವರು ಅನುಭವಿಸಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಏನು ತೊಂದರೆ ಆಗಿದೆ ಅನುಭವಿಸಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ ಕಾಂಗ್ರೆಸ್ ನಮ್ಮನ್ನು ಮೂಸ್ಲಿಕ್ಕೆ ನಿಂತು ಅಂತ ಹೇಳಿ. ಹೀಗಾಗಿ ಇವತ್ತು ಪ್ರಧಾನಮಂತ್ರಿಯನ್ನು ಮಾಡಿದ್ರು, ಆದರೆ ಇಮಿಡಿಯೇಟ್ಲಿ ತಕ್ಷಣವೇ ವಿಡ್ರಾ ಮಾಡಿ ಅವ್ರನ್ನ ಕೆಳಗಿಳಿಸಿದ್ರು. ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ಮುಂದೆ ಏನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ಸಂಬಂಧಪಟ್ಟ ರಾಷ್ಟ್ರೀಯತೆ ಸಂಬಂಧಪಟ್ಟಂತೆ ದೇಶದ ಹಿತದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡಿ ಕೆಲಸ ಮಾಡಬೇಕು. ಸರ್, ಬಿ ಜೆ ಪಿನೂ ಕೂಡ ಕೈ ಅಂತ ಕೈ ಅನುಭವವನ್ನು ತಾವು ಅನುಭವಿಸಿದ್ದಾರೆ ಸರ್. ಸರ್, ಈಗ ಬಿ ಜೆ ಪಿ ಗೆಲ್ಲರಿಗೆ ಲಿಂಗಾಯತ್ ಮತ್ತು ಮರಾಠ ಪಕ್ಷಗಳು ಸಾಂಪ್ರದಾಯಿಕ ಮಟ್ಟದಲ್ಲಿ
ಕಾಂಗ್ರೆಸ್ ಎರಡು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಒಂದು ಭಾಷಣ ಮಾಡ್ತಾ ಇದೆ. ಅದರಲ್ಲಿ ಲಿಂಗಾಯತಲ್ಲಿ ಬಂದಾಗ ಪಂಚಾಯತಲ್ಲಿ ಪ್ಲೇ ಕಾರ್ಡ್ ಅನ್ನು ಯೂಸ್ ಮಾಡ್ತಾರೆ. ಸೊ ಯಾವ ರೀತಿ ನೀವು ಮತ್ತೆ ವಿಭಜನೆ ತಡೆಯೋದಕ್ಕೆ ಗೊತ್ತು? ನಾನು ಇವರು ಇಲ್ಲಿ ಕಾಸ್ಟು ಪ್ರೀತಿ ಈ ಚುನಾವಣೆ ನಡೆಯುವಂತೆ ರಾಷ್ಟ್ರೀಯ ನಾಯಕರು ಯಾರು, ಮುಂದೆ ಪ್ರಧಾನಮಂತ್ರಿ ಆಗುವಂಥವ್ರು ಯಾರು, ಇದ್ರ ಬಗ್ಗೆ ಚರ್ಚೆ ಆಯ್ತು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾನು ಇಲ್ಲಿ ಹಲವಾರು ತಾಲೂಕಲ್ಲಿ ಹೋಗಿದ್ದೆ. ಒಬ್ಬ ರೈತನ ಹೊಲದಲ್ಲಿ ಕೆಲಸ ಮಾಡುವಂಥ ರೈತಿರ್ಬೋದು ಅಥವಾ ಕಾಯಿಪಲ್ಲಿ ಮಾಡುವಂಥ ಒಬ್ಬ ಹೆಣ್ಮಗಳನ್ನು ಹೋಗಿ ಕೇಳಿದಾಗ ಇಲ್ಲಿ ಮೋದಿಯು ಈ ದೇಶಕ್ಕೆ ಮೋದಿ ಬೇಕು ಅಂತ. ಹೀಗಾಗಿ ಈ ಜಾತಿ ಸಮಾಜ ಇವೆಲ್ಲ ಇವೆಲ್ಲ ಕೌಂಟಾಗೋಲ್ಲ. ರಾಷ್ಟ್ರೀಯದ ವಿಚಾರ ಬಂದಾಗ ಇವತ್ತು ನಾಯಕರು ಯಾರು, ನಮ್ಮ ನಾಯಕರು ದೇಶದ ಸುರಕ್ಷತೆ ಸಲುವಾಗಿ ನಾಯಕರು ಯಾರಬೇಕು. ಈಗ ಆಲ್ಟರ್ನೇಟಿವ್ ನರೇಂದ್ರ ಮೋದಿ ಪರ್ಯಾಯವಾದಂಥ ನಾಯಕರು ಇವತ್ತು ಇಂಡಿಯಾ ಒಕ್ಕೂಟದಲ್ಲಿ ಯಾರಿದ್ದಾರೆ? ನಾ ಹೇಳ್ತೀನಿ, ಇವತ್ತು ಒಂದ ಕ್ವಶನ್ ಮಾಡ್ತೀನಿ ಅವರಿಗೆ, ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ಈ ಕ್ವಶನ್ ಕೇಳ್ತೀನಿ. ಅವ್ರ ಉತ್ತರ ಹೇಳಿ, ರಾಹುಲ್ ಗಾಂಧಿನೋ, ಮಮತಾ ಬ್ಯಾನರ್ಜಿನೋ, ಅಥವಾ ನಮ್ಮ ಅಖಿಲೇಶ್ ಯಾದವ್ ಅವರು, ಅಥವಾ ಶರದ್ ಪವಾರ್ ಅವರು, ಯಾರು ಅನ್ನುವಂಥದ್ದು ಇವತ್ತು ಗುರುತಿಲ್ಲ, ಅವರ ಮೇಲೆ ಒಗ್ಗಟ್ಟಿಲ್ಲ. ಹೀಗಾಗಿ ಇವತ್ತು ರಾಷ್ಟ್ರೀಯತೆ ಬಂದಾಗ, ರಾಷ್ಟ್ರೀಯ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ಯಾರು ಬಂದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹೀಗಾಗಿ ಕಾಸ್ಟ್ ಕ್ರೀಡ್ ಇವೆಲ್ಲ ಬಿಟ್ಟು ಅಬೌದ ಕಾಸ್ಟ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your